ಬಟ್ಟೆಗಳನ್ನು ಅನಾವಶ್ಯಕವಾಗಿ ಬಿಸಿಲಿನಲ್ಲಿ ಹೆಚ್ಚು ಕಾಲ ಒಣಗಿಸಿದರೆ ಅವು ದುರ್ಬಲವಾಗುತ್ತದೆ. ಬಿಸಿಲಿನಿಂದ ತಂದೊಡನೆ ಇಸ್ತ್ರಿ ಮಾಡುವುದು ಒಳ್ಳೆಯದು. ಇದರಿಂದ ಇಸ್ತ್ರಿ ಮಾಡುವ ಕೆಲಸ ಕೂಡ ಬಹಳ ಸುಲಭವಾಗುವುದು. ಉಣ್ಣೆಯ ಬಿಳಿ ವಸ್ತ್ರಗಳನ್ನು ಬಿಸಿಲಿನಲ್ಲಿ ಒಣಗಿಸಬಾರದು. ಬಿಸಿಲಿನಲ್ಲಿ ಒಣಗಿಸಿದರೆ ಅವುಗಳ ಬಿಳಿ ಬಣ್ಣ ಹೋಗಿ ಹಳದಿ ಬಣ್ಣ ಬರುತ್ತದೆ. ಆ ಬಟ್ಟೆಯ ಬಣ್ಣವು ಒಮ್ಮೆ ಹಳದಿಯಾದರೆ ಪುನಃ ಬಿಳಿ ಮಾಡಲು ಬಹಳ ಕಷ್ಟವಾಗುವುದು. ಬಣ್ಣದ ಬಟ್ಟೆಗಳನ್ನು ಬಿಸಿಲಿನಲ್ಲಿ ಒಣಗಿಸುವುದರಿಂದಾಗಿ ಬಣ್ಣ ಬೇಗ ಹೋಗುವುದರಿಂದ ನೆರಳಿನಲ್ಲಿ ಒಣಗಿಸಿ. ಬೆಳಕು ರೇಷ್ಮೆ ಸೀರೆಯ ಆಯಸ್ಸನ್ನು ಕಡಿಮೆ ಮಾಡುತ್ತದೆ. ನೇರವಾದ ಬೆಳಕಿನಿಂದ ರೇಷ್ಮೆ ಸೀರೆಗಳನ್ನು ಕಾಪಾಡಿ. ತೇವದ ವಾತಾವರಣವಿದ್ದಾಗ ರೇಷ್ಮೆ ಸೀರೆಯನ್ನು ಹೆಚ್ಚಾಗಿ ಬಳಸಬಹುದು. ಬೆಳಗಿನ ಹೊತ್ತು ರೇಷ್ಮೆ ಸೀರೆಯನ್ನುಡುವ ಬದಲು ಸೂರ್ಯ ಮುಳುಗಿದ ಮೇಲೆ ಉಟ್ಟರೆ ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ. ಸೀರೆಗಳನ್ನು ಶಾಖದಿಂದ ದೂರವಿಡಿ. ವಿಪರೀತವಾಗಿ ಮೇಲೆ ಮೇಲೆ ಇಸ್ತ್ರಿ ಮಾಡುವುದರಿಂದ ಸೀರೆಗಳು ಹಾಳಾಗುತ್ತದೆ. ರೇಷ್ಮೆ ಬಟ್ಟೆಗಳನ್ನು ಸ್ವಲ್ಪ ತೇವವಿರುವಾಗಲೇ ಇಸ್ತ್ರಿ ಮಾಡಬೇಕು. ಗಂಜಿ ಪಿಷ್ಟ ಹಾಕಿದ ಬಟ್ಟೆಯನ್ನು ಇಸ್ತ್ರಿ ಮಾಡುವಾಗ ಕೆಲವು ಸಾರಿ ಬಟ್ಟೆಯು ಇಸ್ತ್ರಿಯ ಅಡಿಭಾಗಕ್ಕೆ ಅಂಟಿಕೊಳ್ಳುವುದುಂಟು. ಗಂಜಿ ಪಿಷ್ಟಕ್ಕೆ ಸ್ವಲ್ಪ ಸೋಪು, ಜೆಲ್ಲಿ ಅಥವಾ ಸಾಬೂನಿನ ದಪ್ಪಗಿರುವ ನೀರನ್ನು ಸೇರಿಸುವುದರಿಂದ ಬಟ್ಟೆಯು ಇಸ್ತ್ರಿಗೆ ಅಂಟಿಕೊಳ್ಳದು. ಇಸ್ತ್ರಿಯ ಅಡಿಭಾಗಕ್ಕೆ ಸ್ವಲ್ಪ ಫ್ಯಾರಮಿನ್ ಹೆಚ್ಚು ಒರೆಸುವುದರಿಂದ ಬಟ್ಟೆಯು ಇಸ್ತ್ರಿಗೆ ಮೆತ್ತಿಕೊಳ್ಳದು. ಜರಿಯ ಸೀರೆಗಳನ್ನು ಇಸ್ತ್ರಿ ಮಾಡಬೇಕಾಗಿದ್ದಲ್ಲಿ ಅಂತಹ ಜರಿಯ ಹಿಂಭಾಗವನ್ನು ಇಸ್ತ್ರಿ ಮಾಡಬೇಕು. ಮುಂಭಾಗದಲ್ಲಿ ಅಂದರೆ ಸರಿಯಾದ ಭಾಗವನ್ನು ಇಸ್ತ್ರಿ ಮಾಡುವುದರಿಂದ ಜರಿಯ ಎಲೆಗಳು ಸುಟ್ಟು ಹೋಗುವ ಸಂಭವವಿದೆ. ಎಂಬ್ರಾಯ್ಡರಿ ಇರುವ ಬಟ್ಟೆಗಳನ್ನು ಸಹ ಇದೇ ಪ್ರಕಾರ ಇಸ್ತ್ರಿ ಮಾಡಬೇಕು. ನಾಜೂಕು ಸೀರೆಗಳನ್ನು ಮನೆಯಲ್ಲಿಯೇ ಇಸ್ತ್ರಿ ಮಾಡುವಾಗ ಅಂತಹ ಸೀರೆಗಳ ಮೇಲೆ ಮೊದಲು ಒಂದು ತೆಳ್ಳನೆಯ ಬಟ್ಟೆಯನ್ನು ಹಾಕಿ ಇಸ್ತ್ರಿ ಮಾಡಬೇಕು. ಆದರೆ ಸಾಧಾರಣ ಶಾಖದಲ್ಲಿ ಇಸ್ತ್ರಿ ಮಾಡುವುದು ಉತ್ತಮ. ಇಸ್ತ್ರಿಯ ಅಡಿಭಾಗದಲ್ಲಿ ಕಲೆಗಳಿದ್ದರೆ ಸಿರ್ಕದಲ್ಲಿ ನೆನೆಸಿದ ಚಿಂದಿ ಬಟ್ಟೆಯಿಂದ ಚೆನ್ನಾಗಿ ಉಜ್ಜಿ ಒರೆಸಿ ತೆಗೆಯಲಾಗುತ್ತದೆ. ಇಸ್ತ್ರಿಯನ್ನು ಉಪಯೋಗಿಸಿದ ನಂತರ ಅದು ಸ್ವಲ್ಪ ಬಿಸಿ ಇರುವಾಗಲೇ ಅದಕ್ಕೆ ಸ್ವಲ್ಪ ಆಲಿವ್ ಎಣ್ಣೆ ಅಥವಾ ಬೇರೆ ಯಾವುದೇ ನಿರ್ಮಲವಾದ ಎಣ್ಣೆಯನ್ನು ಒರೆಸಿ ಇಟ್ಟುಕೊಳ್ಳುವುದರಿಂದ ಇಸ್ತ್ರಿಯು ನುಣುಪಾಗಿ ಮತ್ತು ಹೊಳೆಯುವಂತೆ ಇರುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.